ಅಭಿಮಾನಿ ಇದು ನನ್ನ ಎರಡನೇ ಬಿಡು ಇವತ್ತು ಇವಾಗ ಕ ಕೋವಿಡ್ ಸೆಂಟ್ರಿಗೆ ಬದಲಾಯಿಸೋಕ್ಕಾಗ್ದೆ ನಾನು ಇವಾಗ ಟ್ರೀಟ್ಮೆಂಟ್ ಮಾಡೋಕ್ಕಾಗ್ದೆ ತುಂಬ ನರಳತಾ ಇದ್ದೀನಿ ಐದು ದಿನದಿಂದ ಜ್ವರ ತೀರಾ ಜ್ವರ ಇತ್ತು ವಾಂತಿ ಮಾಡ್ತಿದ್ದೆ ನೀರು ಕುಡಿದ್ರೂ ವಾಂತಿ ಆಗ್ತಿತ್ತು ತುಂಬ ಜ್ವರ ತರ್ಕೊಳ್ಳೋಕ್ಕಾಗ್ದೆ ಎಲ್ಲ ಕಷ್ಟಪಟ್ಟು ಉತ್ತರಳ್ಳಿ ಒಂದು ಹಾಸ್ಪಿಟ್ಲಲ್ಲಿ ಕಂಪ್ಲೀಟಾಗಿ ಪಾಪ ಅವರು ನನಗೋಸ್ಕರ ಎಲ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅವ್ರು ಡಯಾಗ್ನೋಸ್ ಮಾಡಿದ್ರಲ್ಲಿ ಇವಾಗ ಕೋವಿಡ್ಗೆ ಸೆಂಟ್ರಿಗೆ ಬದಲಾಗಬೇಕು ಆದರೆ ನಾನು ಏನೇ ಹೇಳ್ತಾ ಹೇಳ್ತಾಯಿದ್ದೀನಂದರೆ ಕಲಾವಿದರ ಸಂಘಕ್ಕೆ ನಾನು ತುಂಬ ಅಯ್ಯೋ ಮನವಿ ಮಾಡಿ ಮಾತಾಡ್ತಿದ್ದೀನಿ ಕೇಳ್ತಾಯಿದ್ದೀನಿ ಎಲ್ರತ್ರ ಸ್ವಲ್ಪ ಹತ್ರ ಹತ್ರ ಒಂದು ಐವತ್ತು ಜನರ ಹತ್ರ ನಾನು ಇವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡಿ ಅಂತ ಮಾತಾಡಿ ಮಾತಾಡಿ ಅಂತ ನಂಬರ್ ಕೊಡ್ತಾನೆ ಮಾತಾಡಿಸ್ತಾನೆ ಇದ್ದಾರೆ ಹೊರತು ಮಾನವೀಯತೆ ಒಂದು ದೃಷ್ಟಿಯಿಂದ ಯಾಕೋ ಯಾರೋ ಯಾರು ಸರಿಯಾಗಿ ಮುಂದೆ ಬಂದು ಇದಕ್ಕೆ ನಾನು ಮಾಡ್ತಾನೇ ಇಲ್ಲ ಅಭಿಮಾನಿಗಳು ದಯವಿಟ್ಟು ಇದನ್ನು ತುಂಬ ಸೀರಿಯಸ್ ವಿಡಿಯೋ ಅಂತ ತಿಳ್ಕೊಳ್ಳಿ ಯಾಕಂದರೆ ನಾನು ನಾನು ಉಳಿಯೋ ಥರ ಕಾಣಿಸ್ತಾ ಇಲ್ಲ ಐ ಡೋಂಟ್ ಥಿಂಕ್ ಐ ವಿಲ್ ಸರ್ವೈವ್ ಯಾವ ಒಂದು ವಿಚಾರ ನಾನು ಹೇಳಿದ್ರು ಅದಕ್ಕೆ ನನಗೆ ಮುಂದೆ ಬಂದು ಸಹಾಯ ಮಾಡಬೇಡಿ 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 ಅಂತ ಇವಾಗ ನನ್ನ ತಲೆ ಮೇಲೆ ಇಷ್ಟು ದೊಡ್ಡ ಒಂದು ಇದು ನಿಮೋನಿಯಾ ಕೋವಿಡ್ ನಿಮೋನಿಯಾ ಅಟ್ಯಾಕ್ ಆಗಿದೆ ಅಷ್ಟು ಸೀರಿಯಸ್ ಆಗಿ ಡಾಕ್ಟರ್ಸ್ಗೆ ಡಿಸ್ಚಾರ್ಜ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ ನೆನ್ನೆ ನಾನು ಒಂದೇ ಒಂದು ದಿನ ಸ್ವಲ್ಪ ಕೊಡಿ ಅಂತ ನಮ್ಮ ಅಕ್ಕನೂ ಅಮ್ಮನೂ ನಾನು ಎಲ್ಲಾದರೂ ಒಂದು ಕಡೆ ಅವ್ರನ್ನ ಇಡಬೇಕು ಅಂತ ನಾನು ಈ ಥರ ಮ ಒಂದೊಂದು ದಿನ ತೊಗೊಂಡಿದ್ದೀನಿ ಊಟ ಇಲ್ಲ ನನಗೆ ಐದು ದಿನದಿಂದ ಊಟ ಕೊರೋರು ಯಾರೂ ಇಲ್ಲ ನಾನೇನೋ ಚೆನ್ನೈ ಹೋಗಿಲ್ವಲ್ಲ ಚೆನ್ನೈ ಬಿಟ್ಟು ಕರ್ನಾಟಕ ಬಿಟ್ಟು ಹೋಗಿಲ್ಲ ನಮ್ಮಲ್ಲೇ ಇದ್ದೀನಿ ಕಲಾವಿದರ ಸಂಘ ಹತ್ರ ಎಲ್ಲರತ್ರೂ ಮಾತಾಡ್ತಿದ್ದೀನಿ ಹುಷಾರಿಲ್ದೇ ಇರುವಾಗಲೂ ವಾಂತಿ ಮಾಡಿ ವಾಂತಿ ಮಾಡಿ ಕೂಡ ಮಾತಾಡ್ತಾ ಇದ್ದೀನಿ ಮಾತಾಡಿಸ್ತಾನೆ ಇದ್ದಾರೆ ಯಾರೇನು ಮಾಡ್ತಿಲ್ಲ ಅಭಿಮಾನಿಗಳೆಲ್ಲ ತಿಳ್ಕೊಳ್ಳಿ ದಯವಿಟ್ಟು ನನಗೇನು ಹಿಂದೆ ಮುಂದೆ ಆದ್ರೂ ನೀವೆಲ್ಲ ತಿಳ್ಕೊಳ್ಳಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಮರ್ಡರ್ ಮಾಡ್ದಂಗೆ ನನ್ನ ಕತೆನ ಮುಗಿಸಿದ್ದಾರೆ ಅನ್ನೋದು ಬಂದು ಈ ವಿಡಿಯೋಲಿ ಹೇಳ್ಬಿಡ್ತೀನಿ ಯಾಕೆಂದ್ರೆ ನನಗೆ ಇದಕ್ಕೆ ಮೇಲೆ ಶಕ್ತಿ ಇಲ್ಲ ಯಾರು ಅದು ದರ್ಶನ್ ಸರ ದಯವಿಟ್ಟು ಮಾತಾಡಿಸಿ ಯಶ್ ಸರ್ ನಾನು ದಯವಿಟ್ಟು ಮಾತಾಡಿಸಿ ಯಾರ ಹತ್ರನೂ ದಯವಿಟ್ಟು ಮಾತಾಡಿಸಿ ಅಂದ್ರೂ ಅದನ್ನು ಸುಮ್ಮನೆ ಕೇಳ್ಕೊಂಡು ಕೇಳ್ಕೊಂಡು ನಾನು ಏನಾಯಿತು ಮೇಡಮ್ ಏನಾಯಿತು ಮೇಡಮ್ ಅಂತ ಮಾತಾಡಿಸ್ತಾನೇ ಇದ್ದಾರೆ ತುಂಬ ದೊಡ್ಡ ಅನ್ಯಾಯ ಇದೆ ಒಂದು ನಟ್ಟಿಗೆ ಯಾಕಂದರೆ ನಮ್ಮ ಅಕ್ಕ ಪ್ಯಾರಲಿಸ್ ಆಗಿ ಇವಾಗ ಅವರು ಅವರು ಬ್ರಡ್ರೆಡ್ನಾಗಿದ್ದಾರೆ ಅವರು ಅವ್ರು ನಾನು ಏನು ಮಾಡಬೇಕು ನನ್ನ ಪರಿಸ್ಥಿತಿ ಇಷ್ಟು ಕೆಟ್ಟಿರುವಾಗ ಮಾನವೀಯತೆಯಿಂದ ಬಂದು ಮುಂದೆ ಮಾಡಬೇಕಾ ಇಲ್ಲವೋ ಅಂತ ನೀವು ನೋಡಿ ನನ್ನ ಅಭಿಮಾನಿಗಳೆಲ್ಲರಿಗೂ ಹೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಇದನ್ನು ದಯವಿಟ್ಟು ನೀವೆಲ್ಲ ಸ್ವಲ್ಪ ಗಮನಿಸಿ ನನಗೇನಾದರೂ ಮುಂದೆ ಇಂದು ಮುಂದೆ ಅದು ನಾನು ಸತ್ತೋದೆ ಅಂದರೆ ಚೆನ್ನಾಗಿ ತಿಳ್ಕೊಳ್ಳಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ನಾನು ಸಾಯಿಸಿದ್ದಾರೆ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಾನು ನಾನು ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಮುಂದೆ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಬೆಳಗ್ಗೆ ಮತ್ತೆ ವಾಂತಿ ಮಾಡ್ತಿದ್ದೀನಿ ಹಾಸ್ಪಿಟ್ಲೋಗಿ ಅಡ್ಮಿಟ್ ಮಾಡಬೇಕು ಅಂದರೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ ದಯವಿಟ್ಟು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಶೇರ್ ಮಾಡಿ ನಾನು ಈ ಥರ ಒಂದು ಕಲಾವಿದೆಗೆ ಮಾಡ್ತಿರೋದನ್ನು ದಯವಿಟ್ಟು ಸ್ವಲ್ಪ ಎಲ್ಲರೂ ಸ್ವಲ್ಪ ಖಂಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಅಭಿಮಾನಿಗಳೆಲ್ಲರೂ ನನ್ನ ಜೊತೆ ಇರಬೇಕು ಸಾಯಿಸ್ತಾ ಇದ್ದಾರೆ ನನ್ನನ್ನು ಸಾಯಿಸ್ತಾ ಇದ್ದಾರೆ ನಾನು ಸಾಯ್ತಾ ಇದ್ದೀನಿ ಉಳಿತೀನ ಇಲ್ವಾ ಅನ್ನೋದು ನನಗೆ ಖಂಡಿತ ನನ್ನ ನಂಬಿಕೆ ಇಲ್ಲ ನಮಸ್ಕಾರ